ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸಾಂಬಾರ್ ರೆಸಿಪಿ ಕ್ವಿಕ್ಕಾಗಿ ಆಗುವಂಥ ಸಾಂಬಾರ್ ರೆಸಿಪಿ ಬಗ್ಗೆ ನಾನು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಕೂಡ ಈ ರೀತಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ಪೀನಚ್ ಲೀವ್ಸ್ ನಾ ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಹಾಗೇ ಜೀರಿಗೆ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಫೋರ್ ವಿಷಲ್ನ ಮಾಡ್ಸ್ಕೊತೀನಿ ಅದರ ಕೂಗಿಸ್ಕೊತೀನಿ ನೆಕ್ಸ್ಟು ಇಲ್ಲಿ ಒಗ್ಗರಣೆನ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆನ ಹಾಕ್ಕೊಂಡ್ರೆ ಟೇಸ್ಟಿ ಆದಂತಹ ಹಾಗೆಯೇ ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡುವಂತಹ ಸಾಂಬಾರ್ ರೆಸಿಪಿ ರೆಡಿ ಆಗುತ್ತೆ ನೀವೇ ನೋಡ್ತಿರ್ಬೋದು ಅನ್ನಕ್ಕೆ ಹಾಗೆಯೇ ನಾವು ಬೇಜಾರಾದಾಗ ತುಂಬ ಹೊತ್ತು ನಮಗೆ ಟೈಮ್ ಇಲ್ಲ ಅಂದಾಗ ನಾವು ಈ ಸಾಂಬಾರ್ ರೆಸಿಪಿನ ಮಾಡ್ಕೋಬೋದು ನೆಕ್ಸ್ಟ್ ಮತ್ತೊಂದು ಸೊಪ್ಪಿನ ಸಾಂಬಾರು ರೆಸಿಪಿನೇ ಸೆಕೆಂಡ್ ಒನ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕೆಂಪು ದಂಟಿನ ಸೊಪ್ಪಿನ ಸಾಂಬಾರು ಇದು ಕೂಡ ಸೇಮ್ ಪ್ರೊಸೀಜರು ಸೇಮ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ನಾಲ್ಕು ವಿಷಯಲನ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋಬೇಕಾಗುತ್ತೆ ಹಾಗೆಯೇ ನಾನಿಲ್ಲಿ ಬೇಳೆ ಚೇಂಜ್ ಮಾಡ್ಕೊಂಡಿದ್ದೀನಿ ಅವರೇ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ವಿಷಯಲ್ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಹತ್ತು ನಿಮಿಷದಲ್ಲಿ ಆಯಿತಲ್ವಾ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ಈ ಸಾಂಬಾರು ರೆಸಿಪಿಗಳಿಗೆ ರುಚಿಯಾದಂಥ ಸಾಂಬಾರು ರೆಸಿಪಿ ರೆಡಿಯಾಯಿತು ಮತ್ತು ನೆಕ್ಸ್ಟ್ ಇದು ಅಂದರೆ ಫೈ ಟು ಟೆನ್ ಮಿನಿಟ್ಸಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಫೈವ್ ಮಿನಿಟ್ಸಲ್ಲೇ ಈ ಸಾಂಬಾರ್ ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡ್ರೆ ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಬೋದು ನಾನಿಲ್ಲಿ ಹುರುಳಿಕಾಳು ಪೌಡರ್ ನಾನು ಹುರುಳಿಕಾಳನ್ನು ಹುರಿದು ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಇಬ್ಬರಿಗಾಗೋ ಇಬ್ಬರು ಮೂರು ಜನಕ್ಕಾಗುವಷ್ಟು ಮಾಡ್ತಿದ್ದೀನಿ ಒಂದು ತ್ರೀ ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೀನ್ ಚಿಲ್ಲಿ ಹಾಕಿದರೆ ನಾನು ಈ ಪೌಡರ್ಗೆ ನಾನಿಲ್ಲಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆಯೇ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಈ ಹಂತದಲ್ಲೇ ಸೇರಿಸ್ಕೊಂಡು ಧನಿಯಾ ಪುಡಿನೂ ಇದ್ದೀನಿ ಹಾಕಿ ಚೆನ್ನಾಗಿ ನಾನು ಇದನ್ನು ನೀರನ್ನು ಹಾಕಿ ಫೈವ್ ಮಿನಿಟ್ಸ್ ಬಿಟ್ಕೋತೀನಿ ಈ ಈ ಒಂದು ಸಾಂಬಾರ್ ರೆಸಿಪಿ ನಾನು ಮಿನಿ ಬ್ಲಾಗಲ್ಲೂ ಕೂಡ ಹಾಕಿದ್ದೀನಿ ಇಲ್ಲಿ ಡೀಟೇಲಾಗಿ ಇದ್ದೀನಿ ಅಷ್ಟೇ ಇದಕ್ಕೆ ಕಾಯಿ ತುರಿನ ಹಾಕಿ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಫೈವ್ ಮಿನಿಟ್ಸ್ ಬಿಟ್ಬಿಡಬೇಕು ಫೈವ್ ಮಿನಿಟ್ಸ್ ಬಿಟ್ಬಿಟ್ರೆ ಇದು ಗಂಟು ರೀತಿ ಏನು ಕೂಡ ಆಗಲ್ಲ ನೋಡ್ತಿರ್ಬೋದು ನೀವು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಕೋಬೇಕಾಗುತ್ತೆ ಇದು ಒಂದು ಟೆನ್ ಮಿನಿಟ್ಸ್ ಆಗಲಿ ಅಷ್ಟರಲ್ಲಿ ಈ ಒಗ್ಗರಣೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡ್ಕೋತೀನಿ ನಾವು ಯಾವಾಗಲೂ ಕೂಡ ಕೆಲವೊಂದು ಟೈಮಲ್ಲಿ ಆಗಿರ್ತೀವಿ ಟೈಮೇ ಇರಲ್ಲ ಅಂದಾಗ ಇಂತಹ ಸಾಂಬಾರು ರೆಸಿಪಿನ ಮಾಡ್ಕೋಬೇಕು ನಾವು ಮಾಡ್ಕೊಂಡೋಗಿ ಗೊತ್ತಿರಬೇಕು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅನಿಸುತ್ತೆ ಗೊತ್ತಿಲ್ಲ ಇರೋರಿಗೆ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಉದ್ದುದ್ದಕ್ಕೆ ಹೆಚ್ಕೋತಾ ಇದ್ದೀನಿ ಹಾಗೆಯೇ ಈರುಳ್ಳಿ ಒಂದೆರಡು ಹಾಗೆಯೇ ಒಂದು ಟೊಮೊಟೊನ ಇದಕ್ಕೆ ಇದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಸ್ವಲ್ಪ ಇಂಗ್ರೀಡಿಯಂಟ್ಸು ಹಾಗೇ ಕ್ವಿಕ್ಕಾಗಿ ಮಾಡುವಂತಹ ಸಾಂಬಾರ್ ರೆಸಿಪಿ ಇದಾಗಿರುತ್ತೆ ನೀವು ನೋಡ್ತಿರಬಹುದು ನಾನಿಲ್ಲಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಯಾರೋ ಒಬ್ಬರು ಕೇಳಿದರು ಹಾಗಾಗಿ ನಾನಿಲ್ಲಿ ಹೇಳ್ತಿದ್ದೀನಿ ಹಾಗೆಯೇ ಲಾಂಗ್ ವೀಡಿಯೋಸ್ನ ಹಾಕೋದಕ್ಕೆ ನನಗೆ ಸ್ವಲ್ಪ ಟೈಮ್ ಆಗ್ತಿಲ್ಲ ಮಕ್ಕಳಿಬ್ರು ಕೂಡ ಇರೋದರಿಂದ ತುಂಬಾ ಸ್ವಲ್ಪ ವೀಡಿಯೋಸ್ನ ಮಾಡಿ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಅಂದರೆ ಏನು ಸುಮ್ಮನೆ ಆಗಿಬಿಡುತ್ತೆ ನಿಮಗೂ ಕೂಡ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅನ್ಕೋತೀನಿ ಅದು ಅಪ್ಲೋಡ್ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಆಗಲಿ ಟ್ಯಾಗ್ಸ್ ಆಗಲಿ ಹಾಗೆಯೇ ಅದು ಎಡಿಟ್ ಮಾಡೋದಾಗಲಿ ಎಷ್ಟೊಂದು ರಿಸ್ಕ್ ಇರುತ್ತೆ ಯೂಟ್ಯೂಬ್ ಮಾಡೋದು ಅಂತ ಅಂದರೆ ತುಂಬ ಒಂದು ಹತ್ತು ನಿಮಿಷ ನೋಡಿಬಿಡ್ತೀವಿ ನಾವು ಬಟ್ ಹತ್ತು ನಿಮಿಷ ಮಾಡುವಂತಹ ವೀಡಿಯೋಗೆ ತುಂಬ ಅಂದರೆ ತುಂಬಾ ಎಫರ್ಟ್ ಹಾಕಿರ್ತೀವಿ ಅದು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಯೂಟ್ಯೂಬರ್ಸ್ಗೆ ಹಾಗೆಯೇ ಈ ವಿಡಿಯೋಸ್ನ ನೋಡಿ ಕೆಲವೊಬ್ರು ಕಮೆಂಟ್ ಮಾಡಿಬಿಡ್ತಾರೆ ಏನು ಗೊತ್ತು ನಾವು ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿರ್ತೀವಿ ಅಂತ ಆ ಎಫರ್ಟ್ಗೆ ನಮಗೆ ಸಕ್ಸಸ್ ಸಿಗಲಿಲ್ಲ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಬಟ್ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಅವುಗಳನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ನಾವು ನಮ್ಮ ಕೆಲಸನ ನಾವು ಮುಂದುವರ್ಸ್ಬೇಕಾಗುತ್ತೆ ನೋಡ್ತಿರ್ಬೋದು ಟೊಮೊಟೊನ ಹೆಚ್ಕೋತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ಬಂದ ಮಕ್ಕಳಂತೂ ನಾನು ಏನಾದರೂ ಟಾರ್ಚರ್ ಕೊಡ್ತಾರೆ ಟಾರ್ಚರ್ ಅನ್ನೋದಕ್ಕಿಂತ ಅವ್ನಿಗೆ ಯಾವಾಗಲೂ ಎತ್ಕೊಂಡೇ ಇರಬೇಕು ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಅವರು ಪಾಪುನ ಎತ್ಕೊಂಡ್ರು ಹಾಗೆಯೇ ನಾನಿಲ್ಲಿ ಟೊಮೊಟೊನ ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಈ ಹುರುಳಿಕಾಳು ಏನು ರೆಸಿಪೀಸ್ ಇದೆ ಎಲ್ಲ ರೆಸಿಪೀಸ್ಗಳು ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಯೂಟ್ಯೂಬರ್ಸ್ನ ಬೆಳೆಸಿ ಎಂಬುದಾಗಿ ಹೇಳ್ತಾ ಇವತ್ತಿನ ಮೂರನೇ ಸಾಂಬಾರು ರೆಸಿಪಿನ ನಾನು ಹೇಳ್ತಾ ಇದ್ದೀನಿ ಇದು ಕ್ವಿಕ್ಕಾಗೆ ಮಾಡ್ಕೋಬೋದು ಬಟ್ ನಾನು ಡೀಟೇಲಾಗಿ ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಯಾಕಂದರೆ ಕೇಳಿದರು ಯಾರೋ ಒಬ್ಬರು ಹಾಗಾಗಿ ಹಾಗೆ ಇದನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆ ಹಾಕಿ ಈ ರೀತಿ ಸ್ಮ್ಯಾಶ್ ಆದಮೇಲೆ ನಾವು ಏನು ಮಿ ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಒಂದು ಮಿಕ್ಸನ್ನು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಈ ರೀತಿ ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಲೋ ಫ್ಲೇಮಲ್ಲೇ ಇದನ್ನು ಜಾಸ್ತಿ ನಾವು ಫ್ಲೇಮ್ ಕೊಟ್ಬಿಟ್ರೆ ಅದು ಗಂಟು ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಇದು ಹುರ್ಳಿಕಾಳು ಹುರುಳಿಕಾಳು ಹಸಿಟ್ಟಲ್ವಾ ಹಾಗಾಗಿ ಹಾಗೆಯೇ ನೋಡ್ತಿರ್ಬೋದು ನೀವು ಇಷ್ಟು ಸಾಕಾಗುತ್ತೆ ನಾನಿಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸಾಂಬಾರು ಸೊಪ್ಪು ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಅರ್ಧ ಈರುಳ್ಳಿನ ಕೂಡ ಹಾಗೇ ಹಾಕ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಹಾಕ್ಕೊಂಡ್ರೆ ಮತ್ತು ಇದಕ್ಕೆ ಕಾಯಿ ತುರಿ ಫಸ್ಟ್ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ರೆಡಿಯಾಯಿತು ಸಾಂಬಾರು ನೆಕ್ಸ್ಟ್ ಸಾಂಬಾರು ರೆಸಿಪಿ ಬಂದ್ಬಿಟ್ಟು ನಾನಿಲ್ಲಿ ಈ ಟೊಮೊಟೊ ಸಾಂಬಾರು ರೆಸಿಪಿನ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಅಷ್ಟೇ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿ ಈರುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಸಾಸಿವೆ ಟೊಮೊಟೊ ಎಲ್ಲ ಟೊಮೊಟೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಈ ಟೊಮೊಟೊ ಸಾಂಬಾರನ್ನೇ ನಾನು ಮಾಡ್ತಾ ಇರೋದು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಜೀರಿಗೆ ಹಾಗೆ ಮೆಣಸನ್ನು ತುಂಬ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೋಬೇಕಾಗುತ್ತೆ ನಾನಿದ್ದು ಚಳಿಗಾಲಕ್ಕೆ ತುಂಬ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಸಾಂಬಾರು ಕೂಡ ರೆಡಿ ಆಯಿತು ಈ ಕ್ವಿಕ್ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲವ್ ಯು ಆಲ್ ಮಿಸ್ ಯು ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ